ಇವತ್ತಿನ ಲಲಿತೋದ್ಯಾನದ ಮತ್ಸ್ಯ ಪ್ರದರ್ಶನದ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲರೂ ಪೂಜ್ಯ ಕಾವಂದ್ರು ಅಂತ ಕರೀತಿರುವಂತ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರೇ ನಮ್ಮೆಲ್ಲರ ಪ್ರೀತಿಯ ಗೌರವಾನ್ವಿತ ಶಾಸಕರಾದ ಪ್ರತಾಪ್ ಸಿಂಹ ನಾಯಕರೇ ಕಾವಂದ್ರ ಸಹೋದರರು ಮತ್ತು ನಮಗೆಲ್ಲರೂ ಹಿರಿಯರಾಗಿರುವಂತ ಹರ್ಷೇಂದ್ರ ಕುಮಾರ್ ಅವರೇ ವೇದಿಕೆಯಲ್ಲಿ ಇರುವಂತ ಎಲ್ಲ ಗೌರವಾನ್ವಿತ ಗಣ್ಯರೇ ನನ್ನೆಲ್ಲ ಬಂಧುಗಳೇ ಮತ್ತು ಸ್ನೇಹಿತರೆ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಗೌರವದಿಂದ ಮತ್ತು ಹೆಮ್ಮೆಯಿಂದ ಅಷ್ಟೇ ವಿನೀತತೆಯಿಂದ ಈ ಮತ್ಸ್ಯ ಪ್ರದರ್ಶನವನ್ನು ಸರ್ಕಾರದ ಪರವಾಗಿ ಅತ್ಯಂತ ಗೌರವದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಇದೆ ಬಹುತೇಕ ಒಂದು ಸರ್ಕಾರ ಮಾಡಬೇಕಾದಂತ ಕೆಲಸಗಳನ್ನು ಪೂಜ್ಯ ಕಾವಂದ್ರು ಈ ಕ್ಷೇತ್ರದ ಮೂಲಕ ಮಾಡುತ್ತಾ ಇದ್ದಾರೆ ಅನ್ನೋ ಮಾತುಗಳನ್ನು ನಾನು ವಿಧಾನ ಪರಿಷತ್ನಲ್ಲಿ ಅನೇಕ ಸಾರಿ ಹೇಳಿದೆ ಗ್ರಾಮೀಣ ಅಭಿವೃದ್ಧಿ ಹೇಗಿರಬೇಕು ಒಂದು ರಾಜ್ಯ ಸುಭಿಕ್ಷವಾಗಬೇಕಾದ್ರೆ ಆ ಜಿಲ್ಲೆ ಆ ಗ್ರಾಮದ ಕಟ್ಟಕಡೆಯಲ್ಲಿರುವಂತ ಕಡು ಬಡವನ ಮನೆ ಹೇಗೆ ಅಭಿವೃದ್ಧಿ ಆದ್ರೆ ಆ ರಾಜ್ಯ ಅಭಿವೃದ್ಧಿ ಆಗುತ್ತೆ ಅನ್ನೋದರ ಬಗ್ಗೆ ಚರ್ಚೆ ಮಾಡುವಾಗ ಧರ್ಮಸ್ಥಳದ ಧರ್ಮಾಧಿಕಾರಿಯವರು ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಮಾಡಿರುವಂತ ಚಿಂತನೆ ಮತ್ತು ಅನುಷ್ಠಾನದನ್ನು ಸರ್ಕಾರ ಯೋಚನೆ ಮಾಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂತ ಮಾತುಗಳನ್ನು ನಾನು ಹೇಳಿದಾಗ ಯಾವುದೇ ಸರ್ಕಾರ ಇದ್ದರೂ ಕೂಡ ಅದನ್ನ ಒಪ್ಪಿಕೊಂಡಿತ್ತು ಇವತ್ತು ಕೂಡ ಒಂದು ರೀತಿಯಲ್ಲಿ ಮಾರ್ಗಸೂಚಿ ಮೀನುಗಾರಿಕೆ ಮಂತ್ರಿಯಾಗಿ ನಾವು ಸರ್ಕಾರದ ಪರವಾಗಿ ಮೀನು ಸಾಗಾಣಿಕೆ ಹೇಗಿರಬೇಕು ಮೀನಿನ ಹಿಡಿಯುವ ಕ್ರಮ ಹೇಗೆ ಮತ್ತು ಅಲಂಕಾರಿಕ ಮೀನುಗಳನ್ನು ಎಲ್ಲೆಲ್ಲಿ ಯಾವ ಯಾವ ಭಾಗದಲ್ಲಿ ಇಟ್ಟರೆ ಅದು ಸಮಾಜಕ್ಕೆ ಚೆನ್ನಾಗಿರುತ್ತೆ ಅನ್ನೋದನ್ನ ಯೋಚನೆ ಮಾಡಿ ನಾವು ಹೇಳಬೇಕಾಗಿತ್ತು ಹೇಳ್ತಾ ಇದ್ದೇವೆ ಆದರೆ ಇಡೀ ಸರ್ಕಾರ ಕಣ್ಣು ತೆರೆಯುವಂತೆ ಇವತ್ತು ಈ ಮತ್ಸ್ಯಾಲಯವನ್ನು ಅಧಿಕೃತವಾಗಿ ಪ್ರಾರಂಭ ಮಾಡೋದ್ರ ಮೂಲಕ ಅಮೂಲ್ಯವಾದ ಮೀನುಗಳನ್ನು ಸಂಗ್ರಹಿಸಿದ್ದು ಮಾತ್ರ ಅಲ್ಲದೆ ಬರುವಂಥ ಲಕ್ಷಾಂತರ ಜನ ಭಕ್ತರಿಗೆ ಅದರ ಪ್ರದರ್ಶನಕ್ಕೆ ಅನುಕೂಲ ಮಾಡಿಕೊಟ್ಟು ಒಂದು ದಾಖಲೆಯನ್ನು ಪೂಜ್ಯ ಕಾವಂದರು ನಿರ್ವಹಿಸಿದ್ದಾರೆ ಅಂಥೇಳಿ ಹೇಳಲಿಕ್ಕೂ ಕೂಡ ನನಗೆ ತುಂಬ ಸಂತೋಷ ಇದೆ ಅಂತ ಅನಿಸುತ್ತೆ ಪರಿಸ್ಥಿತಿಯನ್ನು ನೋಡಿ ಅರ್ಥ ಮಾಡಿಕೊಂಡಾಗ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕು ಕಣ್ಣು ತೆರೆದು ಮತ್ತೆ ಮತ್ತೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು ವಸ್ತುಸ್ಥಿತಿಯನ್ನು ವಿಮರ್ಶೆ ಮಾಡಬೇಕು ಮತ್ತು ನಮ್ಮಿಂದ ಆಗಬಹುದಾದ ಕೆಲಸಗಳನ್ನು ಇಲ್ಲಿಯ ಪ್ರೇರಣೆಯಿಂದ ಒಂದು ಗುರುತಿಳಿಯುವಂತ ಹೆಜ್ಜೆ ಮೂಡಿಸಬೇಕು ಅಂತ ನಾವು ಯೋಚನೆ ಮಾಡಿದರೆ ಇಡೀ ಭಾರತ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಅಲಂಕಾರಿಕ ಮೀನುಗಳನ್ನು ರಫ್ತು ಮಾಡುವಂಥ ದೇಶ ಯಾವುದು ಕೇಳಿದರೆ ಭಾಳ ಸಣ್ಣ ದೇಶವಾದಂಥ ಸಿಂಗಾಪುರ 40-50 ದಶಲಕ್ಷ ಡಾಲರ್ ಮೌಲ್ಯದ ಮೀನುಗಳನ್ನು ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಅದು ರಫ್ತು ಮಾಡ್ತಾ ಇರೋದನ್ನು ನಾವು ಕಂಡಿದ್ದೆವು ಭಾರತದ ಸ್ಥಿತಿ ಏನು ಅಂತ ಕೇಳಿದರೆ ಪ್ರಾಪಂಚಿಕವಾಗಿ ಅಲಂಕಾರಿಕ ಮೀನುಗಳು ಬೇರೆ ದೇಶದ ಒಟ್ಟು ರಫ್ತಿನಲ್ಲಿ ಇಡೀ ವಿಶ್ವದ ಒಟ್ಟು ರಫ್ತಿನಲ್ಲಿ ಭಾರತದ ಪಾಲು ಕೇವಲ 1% ಅನ್ನುವಂಥ ಸತ್ಯವನ್ನು ನಾವು ಅನಾವರಣ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಆ ಹಿನ್ನೆಲೆಯಲ್ಲಿ ನಾವು ಈ ಅಲಂಕಾರಿಕ ಮೀನುಗಳನ್ನು ಮತ್ತಷ್ಟು ಉತ್ಪಾದನೆ ಮಾಡ್ಬೋದಾ ಯಾವ ಮಾದರಿಯಲ್ಲಿ ಇದನ್ನು ರಫ್ತು ಮಾಡ್ಬೋದು ನಿರುದ್ಯೋಗದಿಂದ ಭಾಳ ಕಷ್ಟಪಡುವಂಥ ಯುವಕರಿಗೆ ಒಂದು ಅಲಂಕಾರಿಕ ಮೀನಿಗೆ ಘಟಕವನ್ನು ಮಾಡಿಕೊಟ್ಟು ಮೀನು ಮರಿಗಳನ್ನು ಉತ್ಪಾದನೆ ಮಾಡಿ ಅದನ್ನು ರಫ್ತು ಮಾಡಿದರೆ ಅಥವಾ ಬೇರೆ ಬೇರೆ ಕಡೆ ಮಾರಾಟ ಮಾಡಿದರೆ ಸ್ವಂತ ಬದುಕನ್ನು ಆತ ಹೇಗೆ ಕಟ್ಟಿಕೊಳ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡಿ ಒಂದಿಷ್ಟು ಹೆಜ್ಜೆಗಳನ್ನ ಇಡ್ತಾ ಇರುವಾಗಲೇ ನಾನು ಈ ಅಲಂಕಾರಿಕ ಮೀನಿನ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಿದ್ದು ನನಗೆ ಹೆಚ್ಚು ಅನುಭವಗಳನ್ನು ಕೊಟ್ಟಿದೆ ಅಂತ ನಾನು ಭಾವಿಸಲಿಕ್ಕೆ ಅವಕಾಶಗಳಾಗಿದೆ ಒಂದಷ್ಟರಲ್ಲಿ ಯೋಚನೆ ಮಾಡಿದರೆ ಒಂದು 2-3 ವರ್ಗ ಮೀನಿನ ಬಗ್ಗೆ ಕೆಲವರು ಮೀನು ಹಿಡಿಯೋರು ಒಂದು ವರ್ಗ ಮತ್ತೊಂದು ವರ್ಗ ಮೀನು ತಿನ್ನುವರು ಮತ್ತೊಂದು ವರ್ಗ ಮೀನು ಸಾಕುವವರು ಈ 2-3 ವರ್ಗದ ಮಧ್ಯೆ ನಾವು ಕೆಲಸಗಳನ್ನು ಮಾಡಬೇಕಾದಂಥ ಅವಶ್ಯಕತೆಗಳಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಇಡೀ ಭಾರತ ದೇಶದಲ್ಲಿ ಒಳನಾಡು ಮೀನುಗಾರಿಕೆ ಇದೆಯಲ್ಲ ಈ ಬಣ್ಣದ ಮೀನುಗಳು ಸೇರಿದಂತೆ ಒಟ್ಟು ಉತ್ಪಾದನೆಯಲ್ಲಿ ಭಾರತ ದೇಶದ ಎಲ್ಲ ರಾಜ್ಯಗಳನ್ನು ಗಮನದಲ್ಲಿಟ್ಕೊಂಡ್ರೆ ಒಳನಾಡು ಮೀನುಗಾರಿಕೆಯಲ್ಲಿ ಕರ್ನಾಟಕ 9ನೇ ಸ್ಥಾನದಲ್ಲಿದೆ ಮತ್ತು ಕಡಲ ಮೀನುಗಾರಿಕೆಯಲ್ಲಿ ಕರ್ನಾಟಕ 4ನೇ ಸ್ಥಾನದಲ್ಲಿದೆ ಈ 9ನೇ ಸ್ಥಾನವನ್ನು 1ನೇ ಸ್ಥಾನಕ್ಕೆ ಹೇಗೆ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಚಿಕ್ಕಡಮಿ 16 ಸಭೆಗಳನ್ನು ಕರೆದಿದ್ದೆ ನಿವೃತ್ತ ಅಧಿಕಾರಿಗಳ ಸಭೆ ಕರೆದೆ ವಿಜ್ಞಾನಿಗಳ ಸಭೆ ಕರೆದೆ ಮತ್ಸ್ಯಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಖಾಸಗಿಯವರಿದ್ದಾರೆ ಅವ್ರನ್ನೆಲ್ಲ ಸಭೆ ಕರೆದೆ ಆಸಕ್ತರ ಸಭೆ ಕರೆದೆ ಅನುಭವಿಗಳ ಸಭೆ ಕರೆದೆ ಒಂದು ಕರೆದು ಒಂದು ತಂಡವಾಗಿ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿ ಸುಮಾರು ಭಾರತ ದೇಶದಲ್ಲಿ ಈ ಕೊರೋನಾ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 20 ಲಕ್ಷ ಕೋಟಿಯನ್ನು ಅಭಿವೃದ್ಧಿಗೋಸ್ಕರ ಆತ್ಮನಿರ್ಭರಿತ ಭಾರತ ಯೋಜನೆಗೋಸ್ಕರ ಅನುಷ್ಠಾನವನ್ನು ಮಾಡಲಿಕ್ಕೆ ಬೇಕಾದಂಥ ಯೋಜನೆಯನ್ನು ಪ್ರಕಟಿಸ್ತಾರೆ ಅದರಲ್ಲಿ ನಮ್ಮ ಮೀನುಗಾರಿಕೆ ಸುಮಾರು ಆತ್ಮನಿರ್ಭರ ಯೋಜನೆಯಡಿ 20,000 ಕೋಟಿ ನಮ್ಮ
ಮೀನುಗಾರಿಕೆ ಬರುತ್ತೆ ಅದರಲ್ಲಿ 3.5 ಸಾವಿರ ಕೋಟಿ ಕರ್ನಾಟಕಕ್ಕೆ ಬರುತ್ತೆ ಹಾಗಾಗಿ 3.5 ಸಾವಿರ ಕೋಟಿನ ಉಪಯೋಗಿಸಿಕೊಂಡು ಉಳ್ಳಾಲದಿಂದ ಪ್ರಾರಂಭವಾಗಿ ಕಾರವಾರದವರೆಗಿನ 320 ಕಿಲೋಮೀಟರ್ ಸಮುದ್ರ ಕಿನಾರೆ ಮತ್ತು ಒಳನಾಡು ಪ್ರದೇಶಗಳಲ್ಲಿ ಉಳಿದ 27 ಜಿಲ್ಲೆಗಳಲ್ಲಿ ಒಳನಾಡು ಪ್ರದೇಶಗಳಲ್ಲಿ ಯಾವ ರೀತಿ ಮೀನನ್ನ ಅಭಿವೃದ್ಧಿ ಮಾಡಬಹುದು ಅನ್ನೋದರ ಬಗ್ಗೆ ನಾವೆಲ್ಲ ಹೆಚ್ಚು ಹೆಚ್ಚು ಚರ್ಚೆಗಳು ಮಾಡಿದಾಗ ಅನೇಕ ಉತ್ತೇಜನಗಳು ಸಿಗುತ್ತೆ ಆ ಮತ್ಸ್ಯ ಸಂಪದೆ ಯೋಜನೆಯಿಂದಾಗಿ ಮೀನು ಮರಿಗಳನ್ನು ಹೇಗೆ ಉತ್ಪಾದನೆ ಮಾಡಬೇಕು ಅಲಂಕಾರಿಕ ಮೀನುಗಳನ್ನು ಯಾವ ರೀತಿ ಉತ್ಪಾದನೆ ಮಾಡಬೇಕು ಆ 9ನೇ ಸ್ಥಾನದಲ್ಲಿರುವಂತ ಕರ್ನಾಟಕದ ಮೀನುಗಾರಿಕೆಯನ್ನ ಒಳನಾಡು ಮೀನುಗಾರಿಕೆಯನ್ನ 1ನೇ ಸ್ಥಾನಕ್ಕೆ ತರಬೇಕಾದ್ರೆ 1ನೇ ತಿಂಗಳು ಏನು ಮಾಡಬೇಕು 2ನೇ ತಿಂಗಳು ಏನು ಮಾಡಬೇಕು 6ನೇ ತಿಂಗಳು ಏನು ಮಾಡಬೇಕು ಒಂದು ವರ್ಷದಲ್ಲಿ ಏನು ಮಾಡಬೇಕು 3ನೇ ವರ್ಷಕ್ಕೆ ನಮ್ಮ ದಾಪುಗಾಲ ಹೇಗಿರಬೇಕು ಅನ್ನೋದನ್ನೆಲ್ಲ ಯೋಚನೆ ಮಾಡಿ ಕರಾರುವಕ್ಕಾಗಿ ಕೆಲಸಗಳನ್ನು ಮಾಡುವಂತ ನಿಟ್ಟಿನಲ್ಲಿ ನಾನು ಅಂದ್ರೆ ಸರ್ಕಾರ ಪ್ರಯತ್ನಗಳನ್ನು ಮಾಡುತ್ತಾ ಇದೆ ಪ್ರಥಮ ಬಾರಿಗೆ ಮೀನಿನ ಉತ್ಪಾದನೆಗಳನ್ನು ಮನ್ನೆ ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಬಿಡುಗಡೆ ಮಾಡಿದೆ ನಿಮ್ಮ ಕೆಲವರಿಗೆ ಕುತೂಹಲ ಅನಿಸಬಹುದು ನೀವು ಬಟಾಟೆ ಚಿಪ್ಸ್ ತಿಂದವರು ನಿಮ್ಮ ಬಾಳೆಕಾಯಿ ಚಿಪ್ಸ್ ತಿಂದವರೆಲ್ಲ ಈ ಮೀನಿನ ಚಿಪ್ಸ್ ಅನ್ನು ನೋಡಿದ್ರೆ ಏನಾದರೂ ನಿಮಗೆ ಮನಸ್ಸಿಗೆ ಇರಸಮರಸ ಆಗಬಹುದೇನೋ ಆದರೆ ಅವೆರಡನ್ನೂ ಮೀರಿಸುವ ಗುಣಮಟ್ಟದ ಚಿಪ್ಸ್ ಅನ್ನು ಇವತ್ತು ಕರ್ನಾಟಕದಲ್ಲಿ ನಾವು ಉತ್ಪಾದನೆ ಮಾಡುತ್ತಾ ಇದ್ದೇವೆ ಮನ್ನೆ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಮಾಡಿದ್ದೇವೆ ಬಿಡುಗಡೆ ಮಾಡಿದ್ದೇವೆ ಹೀಗೆ 2 ಲಕ್ಷ ಪ್ಯಾಕೆಟ್ ಇವತ್ತು ಉತ್ಪಾದನೆ ಮಾಡುತ್ತಾ ಇದ್ದೇವೆ ಮೀನಿನ ಚಿಪ್ಸ್ ಅನ್ನು ಅಷ್ಟೇ ಪ್ರಮಾಣದಲ್ಲಿ ಬೇಡಿಕೆ ಬರ್ತಾ ಇದೆ ಗುಣಮಟ್ಟ ಕೆಡಬಾರದು ಅನ್ನೋ ಕಾರಣಕ್ಕೆ ಒಂದಷ್ಟು ನಿರ್ಬಂಧಗಳನ್ನು ಕೂಡ ಹಾಕಿ ಕೆಲಸಗಳನ್ನು ಮಾಡುತ್ತಾ ಇರ್ತೇವೆ ನಮ್ಮ ಈ ಕೊರೋನಾದ ಹಿನ್ನೆಲೆಯಲ್ಲಿ ದೇಶ ವಿದೇಶಗಳಿಂದ ಬಂದಿರುವಂತ ನಿರುದ್ಯೋಗಿಗಳು ಇವತ್ತು ಮನೆಯಲ್ಲೇ ಕೂತುಕೊಂಡು ಯಾನ್ ಕೆಲಸ ಮಾಡಬೇಕು ಅಂತ ಗೊತ್ತಿಲ್ಲದಿರುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಸಾಫ್ಟ್‌ವೇರ್ ಇಂಜಿನಿಯರ್ ಆಗಿದ್ದವರು ಡಾಕ್ಟರ್ ಆಗಿದ್ದವರು ಬೇರೆ ಬೇರೆ ಕಡೆಯಲ್ಲಿ ಇರೋರೆಲ್ಲ ಇವತ್ತು ಊರಿಗೆ ಬಂದುಬಿಟ್ಟಿದ್ದಾರೆ ಮುಂದಿನ ಕೆಲಸಗಳನ್ನು ಮಾಡಬೇಕು ಅವರು ಕೃಷಿ ಬಗ್ಗೆ ಗಮನ ಕೊಡಬೇಕಾದಂತ ಅನಿವಾರ್ಯತೆ ಬರಬಹುದು ಅಂತ ನನಗೆ ಅನಿಸುತ್ತೆ ಆದರೆ ನಾವು ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಇಲಾಖೆ ವತಿಯಿಂದ 10,000 ಮೀನುಗಾರಿಕೆ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಲಿಕ್ಕೆ ಒಂದಷ್ಟು ಯೋಜನೆಯನ್ನು ರೂಪಿಸಿದೆವು ಬಹಳ ಕಠಿಣವಾದಂತ ಕೆಲಸ ಇದು ಅನಿಸುತ್ತೆ ನಮಗೆ ಬರ್ತಾ ಬರ್ತಾ ಕೆಲವರೆಲ್ಲ ನೋಡಿದಲ್ಲ ಆಗೋದು ಅನ್ನುವಂತ ಚರ್ಚೆಗಳನ್ನು ಮಾಡಿದರು ಆದರೆ ಒಂದು ಪಂಜರವನ್ನ ಮಾಡಿರ್ತೇವೆ ನಾವು ಒಂದಷ್ಟು ವಿನ್ಯಾಸದ ಒಂದು ಪಂಜರ ಮಾಡಿರ್ತೇವೆ ಆ ಪಂಜರಕ್ಕೆ 1.5 ಲಕ್ಷ ರೂಪಾಯಿ ಬೀಳುತ್ತದೆ ಅಂತ ನಮ್ಮ ಲೆಕ್ಕ ಅದರಲ್ಲಿ 8 ತಿಂಗಳುಗಳ ಕಾಲ ಮೀನು ಸಾಕ್ತವೆ ಮೀನು ಸಾಕಿ ಆ ಮೀ ಪಂಜರ ಖರೀದಿ ಮಾಡಲಿಕ್ಕೆ ಸುಮಾರು 2 ಲಕ್ಷ ರೂಪಾಯಿ 0% ಅಲ್ಲಿ ಸಾಲ ಕೊಡ್ತೇವೆ ಕಿಸಾನ್ ಕಾರ್ಡ್ ಇಂದ ಮತ್ತು ಆ ಮೀನನ್ನು ಸಾಕಿ 8 ತಿಂಗಳ ಅವಧಿಯಲ್ಲಿ ಕನಿಷ್ಠ 4 ರಿಂದ 4.5 ಲಕ್ಷ ರೂಪಾಯಿ ಉತ್ಪಾದನೆ ಬರಬೇಕು ಅಂತ ನಮ್ಮ ಅಂದಾಜು ಶೇಕಡದ ಬರ್ತಾ ಇದೆ ಅಂತ 10,000 ಪಂಜರಗಳ ಕೃಷಿಗಳನ್ನು ನಿರ್ಮಾಣ ಮಾಡಿ ನಿರುದ್ಯೋಗಿ ಯುವಕರನ್ನು ಇಡೀ ಕರ್ನಾಟಕದಲ್ಲಿ ಒಂದು ರೀತಿ ಸಕ್ರಿಯಗೊಳಿಸಬೇಕು ಅನ್ನುವಂಥ ನಮ್ಮ ಆಸಕ್ತಿಗೆ ಒಂದು ತಂಡವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಒಂದು ತಂಡವಾಗಿ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಮತ್ತು ನಮಗೆ ವಿಶ್ವಾಸ ಇದೆ ನಾವು ಅದರಲ್ಲಿ ಯಶಸ್ವಿ ಆಗ್ತೇವೆ ಇದರ ಅರ್ಥ ಏನಂತ ಹೇಳಿದರೆ ಮೀನುಗಾರಿಕೆ ಅನ್ನುವಂಥ ಒಂದು ಇಲಾಖೆ ಒಂದಷ್ಟು ಇನ್ನೂ ಉತ್ತೇಜನಕ್ಕೊಳಗಾಗಬೇಕು ಅನ್ನುವಂಥ ಭಾವನೆಗಳಿರುವಾಗ ಒಂದು ಕಠಿಣವಾದಂಥ ಹೆಜ್ಜೆ ಇಡಲಿಕ್ಕೆ ಸರ್ಕಾರ ನಿಶ್ಚಯ ಮಾಡಿರುವಂಥ ಸಂದರ್ಭದಲ್ಲಿ ನನಗೆ ಒಂದು ಹೊಸ ಆಶೆ ಹೊಸ ಆತ್ಮವಿಶ್ವಾಸ ಮತ್ತು ನಾವು ಇದನ್ನು ಮಾಡಬಹುದು ಅನ್ನುವಂಥ ನಂಬಿಕೆ ಈ ಕ್ಷೇತ್ರದ ಮೂಲಕ ಪೂಜ್ಯ ಕಾವಂದ್ರ ಈ ಮತ್ಸ್ಯಾಶ್ರಯವನ್ನು ಉದ್ಘಾಟನೆ ಮಾಡೋದ್ರ ಮೂಲಕ ನನಗೆ ಬಂತು ಅಂತ ಹೇಳಲಿಕ್ಕೆ ನನಗೆ ಅಭಿಮಾನ ಇದೆ ಮತ್ತು ಹೆಮ್ಮೆ ಇದೆ ಅನ್ನೋದನ್ನು ಅತ್ಯಂತ ಪ್ರೀತಿಯಿಂದ ದಾಖಲಿಸ್ತೇನೆ ಇದರ ಪ್ರತಿ ವ್ಯವಸ್ಥೆಗಳನ್ನು ನೋಡಿದೆ ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡುವಂಥ ವ್ಯವಸ್ಥೆಗಳು ಸಮಾಜದಲ್ಲಿ ಕಡಿಮೆ ಇದೆ ನಾವು ಅದನ್ನು ಎಷ್ಟೇ ಅಂದರೂ ಕೂಡ ನಾವು ಸರ್ಕಾರ ಮಾಡಿರುವಂಥ ಕೆಲಸಗಳನ್ನು ಖಾಸಗಿಯವರು ಮಾಡಿರುವಂಥ ಕೆಲಸಗಳನ್ನು ತುಲನೆ ಮಾಡಿದಾಗ ನಾವಿನ್ನೂ ವೇಗವೂ ಕಡಿಮೆ ಇದೆ ನಮ್ಮಲ್ಲಿ ವಿಶ್ವಾಸವೂ ಕಡಿಮೆ ಇದೆ ನಮ್ಮಲ್ಲಿ ಶ್ರದ್ಧೆಯೂ ಕಡಿಮೆ ಇದೆ ಅನ್ನುವಂಥ ಸತ್ಯ ನನಗೆ ಗೊತ್ತಿರುವಂಥ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಂಡ್ರೆ ತಾವು ಮಾಡಿರುವಂಥ ಈ ಮತ್ಸ್ಯ ಪ್ರದರ್ಶನಾಲಯವನ್ನು ಗಮನಿಸಿದಾಗ ನಮ್ಮ ಸರ್ಕಾರದ ವತಿಯಿಂದ ಕರ್ನಾಟಕದ 30 ಜಿಲ್ಲೆಗಳಲ್ಲಿ ಇದರ ಬಗ್ಗೆ ಯೋಜನೆಗಳನ್ನು ರೂಪಿಸಬಹುದು ಅಂತ ನಾನು ಅಂದುಕೊಂಡಿದ್ದೇನೆ ಮತ್ತು ನಮ್ಮ ಮೂಲಕೆಯಲ್ಲಿ ಈ ಕಡಲ ಮೀನುಗಾರಿಕೆ ಸಂಬಂಧಪಟ್ಟಂತೆ ಮರಿಗಳ ಉತ್ಪಾದನೆ ಮಾಡಲಿಕ್ಕೆ ನಾವು ಆಂಧ್ರದಿಂದ ಮುಂಬಯಿಯಿಂದ ಮತ್ತು ಮಹಾರಾಷ್ಟ್ರದಿಂದ ಮಹಾರಾಷ್ಟ್ರದ ಕೆಲವು ಭಾಗಗಳಿಂದ ಕೇರಳ ಮತ್ತು ತಮಿಳುನಾಡಿನಿಂದ ಈ ಕಡಲ ಮೀನುಗಳನ್ನು ನಾವು ತರಿಸ್ತಾ ಇರ್ತೇವೆ ಕನಿಷ್ಠ 12 ಗಂಟೆಗಳ ಕಾಲ ಅದರ ಆಕ್ಸಿಜನ್ ಮೂಲಕ ಅದು ಜೀವಂತವಾಗಿರುತ್ತೆ ಆ ಮರಿಗಳು 12 ಗಂಟೆ ಆದ ನಂತರ ಎಲ್ಲೋ ಪುನಃ ಅದನ್ನು ಆಕ್ಸಿಜನ್ ಕೊಡದೇ ಇದ್ದರೆ ಮತ್ತೆ ಅದಕ್ಕೆ ಅದು ಬದುಕೋದು ಕಷ್ಟ ಅನ್ನುವಂಥ ಸ್ಥಿತಿ ಇರುತ್ತೆ ಆ ಹಿನ್ನೆಲೆಯಲ್ಲಿ ನಮ್ಮ ಮೂಲಕೆಯಲ್ಲಿ ಒಂದು 2 ಕೋಟಿ ರೂಪಾಯಿ ಮೂಲಕ 2 ಕೋಟಿ ರೂಪಾಯಿಯನ್ನು ಮಾಡಿ ಖಾಸಗಿಯವರು ಸಹಭಾಗಿತ್ವದಲ್ಲಿ ನಾವು ಇವತ್ತು ಈ ಯೋಜನೆಯನ್ನು ರೂಪಿಸುವಂಥ ಕಡಲ ಮೀನುಗಾರಿಕೆ ಮೀನು ಮರಿಗಳನ್ನು ಉತ್ಪಾದನೆ ಮಾಡುವಂಥ ಯೋಜನೆಗಳನ್ನು ಹಾಕ್ಕೊಂಡು ಒಂದಿಷ್ಟು ಬಡಿದಾಟ ಮಾಡ್ತಿರುವಂಥ ಸಂದರ್ಭದಲ್ಲಿ ನನಗೆ ಸಂತೋಷ ಆದದ್ದೇನಂತ ಹೇಳಿದ್ರೆ ಈ ಅಲಂಕಾರಿಕ ಮೀನುಗಾರಿಕೆಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಜೋಡಿಸಿ ಒಂದು ಲಲಿತೋದ್ಯಾನ ಅಂತ ಹೇಳಿದರೆ ನಾವೆಲ್ಲ ನಮ್ಮ ಅಜ್ಜಿ ಜೊತೆಯಲ್ಲಿ ಬಂದಿದ್ದೆ ಲಲಿತೋದ್ಯಾನಕ್ಕೆ ಆ ನಂತರ ಬರಲಿಲ್ಲ ನಮ್ಮ ಪ್ರತಾಪ್ ಸಿಂಗ್ರು ಹೇಳ್ತಾ ಇದ್ರು ಒಂದು ಪೋಸ್ಟ್ಮ್ಯಾನ್ ಇದ್ದ ಅಂತೇಳಿ ಅಲ್ಲಿ ಒಬ್ಬ ಪೋಸ್ಟ್ಮ್ಯಾನ್ ಇದ್ದ ಅಂತೇಳಿ ನನ್ನ ಅಜ್ಜಿ ನನಗೆ ತೋರಿಸಿದ್ರು ಆಗ ನಮ್ಮ ಈ ಕುಂದಾಪುರದ ಭಾಷೆಯಲ್ಲಿ ನಮ್ಮ ಅಜ್ಜಿ ಹೇಳ್ತಾ ಇದ್ಲು ಪೋಸ್ಟ್ ಮ್ಯಾನ್ ಅಂತ ಹೇಳಲಿಕ್ಕೆ ನಮ್ಮ ಅಜ್ಜಿ ಬರ್ತಾ ಇರಲಿಲ್ಲ ಪೋಸ್ಟ್ ಮ್ಯಾಣಿ ಅಂತ ಹೇಳ್ತಾ ಇದ್ದೆ ಪೋಸ್ಟ್ ಮ್ಯಾಣಿ ಇದ್ದ ಅಂತೇಳಿ ಹೀಗೆ ನನಗೆ ಅದು ನೆನಪಿ ಬಂತು ಅಂದರೆ ಒಟ್ಟಾರೆ ಅತ್ಯಂತ ನಾವೇನಾದರೂ ಕಲಿತು ನಾವೇನಾದರೂ ವ್ಯವಸ್ಥೆಗೊಳಿಸಿ ಸರ್ಕಾರದ ಮೂಲಕ ಅನುಷ್ಠಾನಕ್ಕೆ ಮಾಡಲಿಕ್ಕೆ
ಕೇಂದ್ರ ಸ್ಥಾನ ಯಾವುದು ಕೇಳಿದ್ರೆ ಅದು ಧರ್ಮಸ್ಥಳ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳುವಂತ ಕಾಲಘಟ್ಟದಲ್ಲಿ ಇದ್ದೇವೆ ಇಂತ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ಪೂಜ್ಯ ಕಾವಂದ್ರು ಮತ್ತು ಈ ಸಂಸ್ಥೆಯಲ್ಲಿ ದುಡಿತಿರುವಂತ ಎಲ್ಲ ಸಿಬ್ಬಂದಿಯವರು ಮತ್ತು ಪೂಜ್ಯ ಕಾವಂದ್ರ ಸಹೋದರರಿಗೆ ಮತ್ತು ಇಡಿ ತಂಡಕ್ಕೆ ನಾನು ನಮನಗಳನ್ನು ಸಲ್ಲಿಸಿ ಇದಕ್ಕೆ ಯಾರು ಶ್ರಮಪಟ್ಟಿದ್ದೀರಿ ಅನ್ನುವಂತ ಚರ್ಚೆಗಳು ಬಂದಾಗ ಈ ಪೂಜ್ಯ ಕಾವಂದ್ರ ಸಮಕ್ಷಮದಲ್ಲಿ ಬೆಂಗಳೂರಿನ ಚೇತನ್ ರವರು ಬೆಂಗಳೂರಿನ ಪ್ರದೀಪ್ ರವರು ಮತ್ತು ಹಂಜೂರ್ ಅವರು ನೀವು ಕೆಲಸ ಮಾಡುವಂತ ರೀತಿ ನಮ್ಮ ಸರ್ಕಾರಕ್ಕೆ ಕಣ್ಣು ತೆರಿಬೇಕು ಅನೇಕ ಸಾರಿ ಯಾರು ಶ್ರದ್ಧೆಯಿಂದ ಯಾರು ನಿರ್ಮಲ ಮನಸ್ಸಿನಿಂದ ಯಾರು ದೇವರಿಗೆ ಮೆಚ್ಚುವಂತ ಕೆಲಸಗಳನ್ನು ನಾನು ಮಾಡುತ್ತೇವೆ ಅಂತ ತಿಳ್ಕೊಂಡಿರ್ತಾರೋ ಅಂತವರಿಂದ ಮಾತ್ರ ಯಾವುದೇ ಯೋಜನೆ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಅನ್ನುವಂತ ಸತ್ಯಗಳು ನಮಗೆ ಅನಿವಾರ್ಯವಾಗಿದೆ ಇಲ್ಲಿಯ ಶ್ರದ್ಧೆ ಮತ್ತು ನಂಬಿಕೆಗಳನ್ನು ಅಳವಡಿಸಿಕೊಂಡು ನಮ್ಮ ಇಲಾಖೆಯಲ್ಲಿ ಏನೇನು ಸಾಧನೆಗಳನ್ನು ಮಾಡಬಹುದು ಏನೇನು ಶ್ರಮಿಸಿದ್ರಿಬಹುದು ಅದನ್ನೆಲ್ಲ ಅಳವಡಿಸಿಕೊಂಡು ಶ್ರದ್ಧೆಯಿಂದ ಮಾಡುತ್ತೇವೆ ಅನ್ನುವಂತ ವಿಶ್ವಾಸದ ಮಾತುಗಳನ್ನು ಈ ಕ್ಷೇತ್ರದಲ್ಲಿ ಹೇಳಿ ನಮ್ಮನ್ನೆಲ್ಲ ಕರೆದು ಪ್ರೀತಿಯಿಂದ ಅಭಿಮಾನದಿಂದ ಇಂತ ಅವಕಾಶಗಳನ್ನು ಮಾಡಿಕೊಟ್ಟ ಪೂಜ್ಯ ಕಾವಂದ್ರು ಮತ್ತು ಅವರ ಇಡಿ ತಂಡಕ್ಕೆ ನಮನಗಳನ್ನು ಸಲ್ಲಿಸುತ್ತೇನೆ ನಮಸ್ಕಾರ ಧನ್ಯವಾದ